ಇಸ್ರಾಯೇಲರು ಭಯದಿಂದ ಸಾಯ್ತಾ ಇದ್ರು, ತೋರ್ವಿಕೆಗಷ್ಟೇ ಪ್ರಾರ್ಥಿಸ್ತಾ ಇದ್ರು. ನಂತರ ಹೇಳ್ತಾರೆ, ನಾವು ಐಗುಪ್ತ್ಯದಲ್ಲಿದ್ರೆ ಬೆಟರ್ ಆಗಿತ್ತಲ್ಲವೇ, ಅಲ್ಲಿ ದಾಸರಾಗಿದ್ದಾಗಲೇ ಬೆಟರ್ ಆಗಿದ್ದೇವಲ್ಲ, ಅರಣ್ಯದಲ್ಲಿ ನಾವು ಸಾಯುವುದೇಕೆ ಎಂದು ಹೀಗೆ ಹಿಂದಕ್ಕೆ ತಿರುಗಿ ನೋಡ್ತಿದ್ದಾರೆ. ಏನ್ ಮಾಡ್ತಿದ್ದಾರೆ? ಹಿಂದಕ್ಕೆ ತಿರುಗಿ ನೋಡ್ತಿದ್ದಾರೆ. ದೇವರ ಆಶೀರ್ವಾದಗಳನ್ನು, ದಿವ್ಯದಾನಗಳನ್ನು ಹೊಂದಿಕೊಳ್ಳಲಾರದಂಥವರಲ್ಲಿ ಕಾಣಿಸಿಕೊಳ್ಳುವ ಲಕ್ಷಣಗಳು ಹಿಂದಕ್ಕೆ ತಿರುಗಿ ನೋಡುವಂಥದ್ದಾಗಿದೆ. ನಾಯಿ ತಾನು ಕಕ್ಕಿದನ್ನು ನೆಕ್ಕುವ ಹಾಗೆ ಬಿಟ್ಟಿರುವಂಥದರ ಕುರಿತಾಗಿ ಆಲೋಚಿಸುವಂಥದ್ದಾಗಿದೆ. ಯಾವ ಪಾಪವನ್ನು ನೀವು ಬಿಟ್ಟು ಬಿಟ್ಟಿದ್ದೀರೋ, ಯಾವ ಪಾಪಿಷ್ಟ ಸ್ನೇಹವನ್ನು ನೀವು ಬಿಟ್ಟು ಬಿಟ್ಟಿದ್ದೀರೋ, ಯಾವ ಅಕ್ರಮ ಸಂಬಂಧ ಬೇಡ ಅಂದುಕೊಂಡು ಅದರಿಂದ ಹೊರಬಂದಿದ್ದೀರೋ, ಯಾವ ಯಾವ ಮೋಸಭರಿತವಾದ ಸಂಪಾದನೆಯನ್ನು ನೀವು ಬೇಡವೆಂದು ಬಿಟ್ಟಿದ್ದೀರೋ, ನೀವು ದೇವರೊಂದಿಗೆ ಒಳ್ಳೆ ಸಂಬಂಧವನ್ನು ಏರ್ಪಡಿಸಿಕೊಳ್ಳದಿದ್ದರೆ, ಆಗ ನೀವೇನ್ ಮಾಡ್ತೀರಿ ಗೊತ್ತಾ? ನೀವು ಯಾವಾಗಲೂ ಹಿಂದಕ್ಕೆ ತಿರುಗಿ ನೋಡ್ತೀರಿ, ಯಾವಾಗಲೂ ಗತಕಾಲದಲ್ಲಿ ಜರುಗಿರುವವುಗಳ ಕುರಿತು ಆಲೋಚಿಸುತ್ತೀರಿ, ಯಾವಾಗಲೂ ನಿಮ್ಮ ಯೋಚನೆ, ಆಲೋಚನೆ, ನಿಮ್ಮ ಬುದ್ಧಿ ಯಾವಾಗಲೂ ಕೂಡ ಗತದ ಕುರಿತೇ ಯೋಚಿಸುತ್ತೆ. ನೇಗಿಲಿನ ಮೇಲೆ ಕೈಯಿಟ್ಟು ಹಿಂದಕ್ಕೆ ತಿರುಗಿ ನೋಡುವಂಥವನ್ನು ದೇವರ ರಾಜ್ಯಕ್ಕೆ ಯೋಗ್ಯನೇ ಅಲ್ಲ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಮೇಲಿಂದ ಮೇಲೆ ಹಿಂದಕ್ಕೆ ತಿರುಗಿ ನೋಡುವಂಥವರು, ಮೇಲಿಂದ ಮೇಲೆ ಗತಕಾಲದಲ್ಲಿ ಮಾಡಿರುವ ಪಾಪಿಷ್ಟ ಕಾರ್ಯಗಳ ಕುರಿತು ಆಲೋಚಿಸುವಂಥವರು, ಗತಕಾಲದಲ್ಲಿರುವ ಕೆಟ್ಟ ಚಟಗಳನ್ನು ಬಿಟ್ಟಿರುವುದರ ಕುರಿತು ಮೇಲಿಂದ ಮೇಲೆ ನೆನೆಸಿಕೊಳ್ಳುವಂಥವರು ಯಾರಾದರೂ ಇದ್ದೀರಾ? ಜಾಗ್ರತೆ! ಅದು ದೇವರಿಂದ ದೂರವಾಗುವಂಥವರಲ್ಲಿ, ದೇವರ ದಿವ್ಯದಾನಗಳನ್ನು ದೂರ ಮಾಡಿಕೊಳ್ಳುವಂಥವರಲ್ಲಿ ಕಾಣಿಸುವ ಲಕ್ಷಣಗಳಾಗಿವೆ. ನಾವು ದೇವರನ್ನು ನಂಬದೇ ಇದ್ರೆ ಚೆನ್ನಾಗಿತ್ತು, ದೀಕ್ಷಾಸ್ನಾನ ತೆಗೆದುಕೊಳ್ಳದೇ ಇದ್ರೆ ಚೆನ್ನಾಗಿತ್ತು, ತಿರುಗುತ್ತಿರುವಾಗ, ಕುಡಿದು ತೂಗಾಡುತ್ತಿರುವಾಗ ಅವಾಗಲೇ ಚೆನ್ನಾಗಿತ್ತು ಎಂಬ ಈ ಮಾತು ನಿಮ್ಮ ಬಾಯಿಂದ ಒಂದು ವೇಳೆ ಬರುತ್ತಿರುವುದಾದರೆ, ವಾಸ್ತವದಲ್ಲಿ ನೀವು ಕೂಡ ದೇವರಿಂದ ದೂರ ಆಗುವಂಥವರಲ್ಲಿ ಒಬ್ಬರಾಗಿದ್ದೀರಿ ಎಂಬ ಸತ್ಯವನ್ನು ಮರೆಯಬೇಡಿರಿ. ಎಂಪೈರರ್ ನೆಪೋಲಿಯನ್ ತಾನು ಯುದ್ಧ ಮಾಡುವಂತಹ ದಿನಮಾನಗಳಲ್ಲಿ ಎದುರಾಳಿಯಾಗಿರುವಂತಹ ಸೈನ್ಯವನ್ನು ಗೆಲ್ಲಬೇಕಾದರೆ ಈ ಕಡೆ ತನ್ನ ಹತ್ತಿರ ಇರುವ ಸೈನ್ಯವು ಮಧ್ಯದಲ್ಲಿರುವಂತಹ ಮರದ ಕಟ್ಟಿಗೆಯ ಸೇತುವೆಯನ್ನು ದಾಟಿ ಯುದ್ಧ ಮಾಡಿ ಗೆಲ್ಲಬೇಕಿತ್ತು. ಆದರೆ ಜರುಗಿದ್ದೇನು ಗೊತ್ತಾ? ಇವರನ್ನು ಎಷ್ಟೇ ಪ್ರೇರೇಪಿಸಿ ಬಲಪಡಿಸಿ ಯುದ್ಧಕ್ಕೆ ಕಳಿಸಿದರೂ ಕೂಡ ಆ ಕಡೆ ಇರುವ ಎದುರಾಳಿಯ ಸೈನಿಕರೊಂದಿಗೆ ಯುದ್ಧ ಮಾಡಿ ಹೋರಾಡುತ್ತಾ ಇರುವಾಗ ಏನಾಗ್ತಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ಎಲ್ಲಿ ನಾವು ಸೋಲುತ್ತೇವೆ ಎಂದು ಹೆದರಿ ಆ ಮರದ ಸೇತುವೆಯನ್ನು ದಾಟಿ ಹಿಂದಕ್ಕೆ ಬರ್ತಿದ್ರು. ಏನಾಯ್ತು ಸೈನಿಕರೇ ಎಂದು ಕೇಳಿದ್ರೆ, ನಮ್ಮಿಂದ ಆಗ್ತಾ ಇಲ್ಲ, ನಾವು ಸೋಲುತ್ತೇವೆ, ಯುದ್ಧದಲ್ಲಿ ಪ್ರಾಣ ಕಳ್ಕೊಳ್ಳುತ್ತೇವೆ ಅಂದಾಗ ಮತ್ತೆ ಅವರನ್ನು ಪ್ರೋತ್ಸಾಹಿಸಿ, ಮತ್ತೆ ಅವರನ್ನು ಬಲಪಡಿಸಿ, ಮತ್ತೆ ಅವರನ್ನು ಯುದ್ಧಕ್ಕೆ ಕಳಿಸಿದಾಗ ಆ ಮರದ ಸೇತುವೆ ದಾಟಿ ಹೋಗ್ತಾರೆ. ಎದುರಾಳಿ ಸೈನಿಕರೊಂದಿಗೆ ಸ್ವಲ್ಪ ಹೊತ್ತು ಯುದ್ಧ ಮಾಡ್ತಾ ಇದ್ರು, ಮತ್ತೆ ಸೋಲುತ್ತೇವೆ ಎಂದು ಹೆದರಿ ಹಿಂತಿರುಗಿ ಬರ್ತಿದ್ರು. ಮತ್ತೆ ಅವರನ್ನು ಪ್ರೋತ್ಸಾಹಿಸಿ ಯುದ್ಧಕ್ಕೆ ಕಳಿಸಿಕೊಟ್ಟ ನಂತರ ಅವರು ಯುದ್ಧ ಮಾಡ್ತಾ ಈಗ ನಮ್ಮಿಂದ ಆಗೋದಿಲ್ಲ, ಹಿಂತಿರುಗಿ ಹೋಗೋಣ ಅಂದುಕೊಂಡು ತಿರುಗಿ ಬರೋಷ್ಟೊತ್ತಿಗೆ ಆ ಮರದ ಸೇತುವೆ ಪೂರ್ತಿಯಾಗಿ ನಾಶವಾಯಿತು. ಆ ಮರದ ಸೇತುವೆ ಪೂರ್ತಿ ಕೆಡವಿ ಹಾಕಲ್ಪಟ್ಟಿತು. ಈಗ ಏನ್ ಮಾಡ್ಬೇಕು ಹೇಳಿ? ಹಿಂತಿರುಗಿ ಹೋಗುವಂತಹ ಚಾನ್ಸ್ ಇಲ್ಲವೇ ಇಲ್ಲ. ಈಗ ಮಾಡು ಇಲ್ಲವೇ ಮಡಿ ಎನ್ನುವ ಸ್ಥಿತಿ. ಅವರು ಕತ್ತಿ ಎತ್ತುತ್ತಾರೆ, ಧೈರ್ಯದಿಂದ ಮುಂದೆ ಹೆಜ್ಜೆ ಹಾಕ್ತಾರೆ. ಹಿಂದಕ್ಕೆ ಹೋಗುವ ಚಾನ್ಸ್ ಇಲ್ಲ, ಬ್ರಿಡ್ಜ್ ಕೆಡವಲ್ಪಟ್ಟಿದೆ, ಮುಂದಕ್ಕೆ ಹೋಗಲೇಬೇಕು, ಹೋಗಿ ಜಯ ಸಾಧಿಸಲೇಬೇಕು, ಇಲ್ಲವೇ ವೀರ ಮರಣ ಹೊಂದಲೇಬೇಕು. ಆಗ ಎಲ್ಲರೂ ಒಟ್ಟುಗೂಡಿ ಮುಂದಕ್ಕೆ ಸಾಗುತ್ತಾರೆ, ಶತ್ರುಗಳನ್ನು ಜಯಿಸುತ್ತಾರೆ. ಕಾರಣ ಗೊತ್ತಾ? ಯಾವಾಗ ನೆಪೋಲಿಯನ್ ಚಕ್ರವರ್ತಿಯ ಸೈನಿಕರು ಮೇಲಿಂದ ಮೇಲೆ ಹಿಂದಕ್ಕೆ ಬರುವುದನ್ನು ರೂಢಿ ಮಾಡಿಕೊಂಡರೋ ಅದಕ್ಕೆ ಕಾರಣವಾಗಿರುವ ಆ ಬ್ರಿಡ್ಜ್ ಅವರ ಕಣ್ಣಿಗೆ ಕಾಣುವವರೆಗೂ ಅವರು ಮುಂದಕ್ಕೆ ಸಾಗಲಿಕ್ಕಾಗಲಿಲ್ಲ. ಅದನ್ನು ಗಮನಿಸಿರುವ ನೆಪೋಲಿಯನ್ ಆ ಬ್ರಿಡ್ಜ್ ಪೂರ್ತಿ ನಾಶ ಮಾಡಿಬಿಟ್ಟ, ಕೆಡವಲ್ಪಟ್ಟಿತು. ಯಾವಾಗ ಹಾಗೆ ಹಿಂದಕ್ಕೆ ಬರಲು ಆಧಾರವಾಗಿರುವಂತಹ ಬ್ರಿಡ್ಜ್ ಕೆಡವಲ್ಪಟ್ಟಿತೋ ಅವರು ಮುಂದಕ್ಕೆ ಸಾಗ್ತಾ ಇದ್ರು. ಸಹೋದರ ಸಹೋದರಿ, ನಿಮ್ಮನ್ನು ಮೇಲಿಂದ ಮೇಲೆ ಹಿಂದಕ್ಕೆ ಕೊಂಡೊಯ್ಯುವ ಬ್ರಿಡ್ಜ್ ಯಾವುದಾಗಿದೆ? ಮೇಲಿಂದ ಮೇಲೆ ನಿಮ್ಮನ್ನು ಹಿಂದಕ್ಕೆ ತರುವಂತಹ ಪಾಪ ಯಾವುದಾಗಿದೆ? ಅದನ್ನು ಈ ದಿನ ನೀವು ಕಿತ್ತು ಹಾಕದಿದ್ದರೆ ನೀವು ಜಯ ಜೀವಿತವನ್ನು ಕಾಣುವುದೇ ಇಲ್ಲ. ಅದನ್ನು ನೀವು ಕೆಡವಿ ಹಾಕದಿದ್ದರೆ, ಅದನ್ನು ನೀವು ನಾಶ ಮಾಡದೇ ಇದ್ದರೆ ಅದು ನಿಮ್ಮನ್ನು ಜಯ ಸಾಧಿಸಲಾರದಂತೆ ಮಾಡುತ್ತದೆ. ದೇವರು ನಿಮಗೆ ಕೊಡಲಿಚ್ಛಿಸುವ ಜಯವನ್ನು, ಆಶೀರ್ವಾದವನ್ನು, ದಿವ್ಯದಾನವನ್ನು ಹೊಂದಲಾರದಂತೆ ಮಾಡುತ್ತೆ. ಇಸ್ರಾಯೇಲ್ಯರು ಭಯಪಟ್ರು. ಇಸ್ರಾಯೇಲರು ಮೇಲಿನ ಮಾತಿಗೆ ಪ್ರಾರ್ಥಿಸಿದ್ರು. ಇಸ್ರಾಯೇಲರು ಹಿಂದಕ್ಕೆ ತಿರುಗಿ ನೋಡುತ್ತಾರೆ ಅಷ್ಟೇ ಅಂತೀರಾ? ಇಸ್ರಾಯೇಲರು ನಿಂದಿಸುತ್ತಾರೆ. ಮೋಶೆಗೆ ಮಾತಾಡುತ್ತಾ, ನಮ್ಮ ತಂಟೆಗೆ ಬರಬೇಡ, ಏನಂದ್ಕೊಳ್ತಾ ಇದ್ದಿ? ನಿನ್ ಕೆಲ್ಸ ನೀನ್ ನೋಡ್ಕೋ, ಯಾಕೆ ನಮ್ ಪ್ರಾಣ ತೆಗೆಯುತ್ತಿ, ಯಾಕೆ ನಮ್ಮನ್ನು ಈ ರೀತಿಯಾಗಿ ಕಾಡಿಸ್ತಾ ಇದ್ದಿ ಎಂದು ಮೋಶೆಗೆ ಹೀಗೆ ಇಷ್ಟ ಬಂದ ರೀತಿಯಲ್ಲಿ ಮಾತಾಡುತ್ತಾರೆ.
ದಯವಿಟ್ಟು ಗಮನಿಸಿ, ಕೇಳ್ತಿದ್ದೇನೆ ನಿಮ್ಮ ಮಾತುಗಳು ಕೃಪೆಯುಳ್ಳದಾಗಿಯೂ ಉಪ್ಪು ಬೆರೆಸಿರುವಂತೆ ರುಚಿಕರವಾಗಿಯೂ ಇವೆಯಾ, ಇಲ್ಲವೇ ಇತರರಿಗೆ ನೋವುಗೊಳಿಸುವ ಹಾಗಿವೆಯಾ? ಒಂದು ಸಾರಿ ಆಲೋಚಿಸಿರಿ. ಪರಿಶುದ್ಧ ದೇವರೇ, ಇದ್ದ ಸ್ಥಳದಲ್ಲಿಯೇ ನಮ್ಮನ್ನು ನಾವು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮಲ್ಲಿರುವ ಭಯವನ್ನೆಲ್ಲ ತೊಲಗಿಸಿರಿ, ನಮ್ಮಲ್ಲಿರುವ ಭೀತಿಯನ್ನೆಲ್ಲ ತೊಲಗಿಸಿರಿ. ಹಿಂದಕ್ಕೆ ತಿರುಗಿ ನೋಡುವ ಜೀವಿತವನ್ನು ನಮ್ಮಿಂದ ದೂರ ಮಾಡಿರಿ ದೇವರೇ. ಬಿಟ್ಟು ಬಂದಿರುವಂತಹ ಲೋಕವನ್ನು, ಲೋಕದ ಆಸೆಯನ್ನು, ಪಾಪವನ್ನು, ಪಾಪಿಷ್ಠ ಸಂಬಂಧಗಳನ್ನು ಸಂಪೂರ್ಣವಾಗಿ ತ್ಯಜಿಸಿ, ವಿಸರ್ಜಿಸಿ, ಸಮಾಧಿ ಮಾಡಿ ಮುಂದಕ್ಕೆ ಸಾಗುವ ಕೃಪೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ಈ ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.